Welcome, dear people, to the worship of the true and living God. ಇವತ್ತು ಭಾನುವಾರ, ಇವತ್ತು ಒಂದು ಪುನರುತ್ಥಾನದ ದಿನ, ಇದು ಬಹಳ ಶ್ರೇಷ್ಠವಾಗಿರುವಂಥ ದಿನ. ಅದಕ್ಕೋಸ್ಕರ ನೀವು ಕೂಡ ಟ್ಯೂನ್ ಆಗಿದ್ದೀರಿ, ಬೇಗನೆ ಎದ್ದು ಇವತ್ತು ಟಿ ವಿ ಮುಂದೆ ಕೂತಿದ್ದೀರಿ, ಆಂಡ್ರಾಯ್ಡ್ ಫೋನ್ಸ್ ಮುಂದೆ ಇಟ್ಕೊಂಡು ಕೂತಿದ್ದೀರಿ. ಈ ಆರಾಧನೆ ಮಾಡುವಂಥದ್ದು ಫ್ರೀಯಾಗಿ ಆರಾಧನೆ ಮಾಡೋಣ. ಕರ್ತನು ನಮ್ಮನ್ನು ಬಲಪಡಿಸ್ತಾನೆ, ಆಶೀರ್ವದಿಸ್ತಾನೆ. ಮತ್ತಷ್ಟೇ ಅಲ್ಲ, ದ ಲಾರ್ಡ್ ಈಸ್ ಗೋಯಿಂಗ್ ಟು ಬಿ ಗ್ಲೋರಿಫೈಡ್ ಇನ್ ದ ಮಿಡ್ಸ್ಟ್ ಆಫ್ ಹಿಸ್ ವರ್ಷಿಪ್. ಇಟ್ಸ್ ವಂಡರ್ಫುಲ್ ಟು ವರ್ಷಿಪ್ ದ ಲಾರ್ಡ್. ವೆಲ್ಕಮ್ ಅಗೇನ್. ಪ್ರೀತಿಯ ದೇವಜನರೇ, ಈ ಭಾನುವಾರದ ಆರಾಧನೆಗಾಗಿ ನಿಮ್ಮನ್ನು ಮತ್ತೊಮ್ಮೆ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಸತ್ಯ ವೇದದಲ್ಲಿ ಹೇಳಿಯದೆ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ ಮತ್ತು ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು. ಹೌದು, ಆರಾಧನೆ ಯಾಕೆ ಮಾಡ್ತೀವಿ ಅಂದರೆ ನಾವು ಯಾರನ್ನು ಪ್ರೀತಿಸ್ತೇವೋ ಅವರನ್ನು ಆರಾಧಿಸ್ತೇವೆ. ಬನ್ನಿರಿ, ಈ ದಿನ ಮುಂಜಾನೆ ನಾವು ನಮ್ಮ ತಂದೆಯಾದ ದೇವರನ್ನು ಪ್ರೀತಿಯಿಂದ ಹೃದಯಪೂರ್ವಕವಾಗಿ ಆರಾಧನೆ ಮಾಡೋಣ. ನಿಮಗೆ ಸ್ವಾಗತ. ಚಂದ ವಿಷಯ ಏನಂತಂದರೆ, ನೀವು ಮನೆಯಲ್ಲಿ ಕೂತ್ಕೊಂಡಿದ್ದೀರಿ ಆದರೂ ಕೂಡ ಚೆನ್ನಾಗಿ ಗೊತ್ತಾಗ್ತಾ ಇದೆ ಏನಂತಂದರೆ, ಭಾಳ ಶಿಸ್ತಿನಿಂದ ಕೂತಿದ್ದೀರಿ, ಭಾಳ ಚೆನ್ನಾಗಿ ಕೂತಿದ್ದೀರಿ. ಕರ್ತನ ಮಹಿಮೆ ಹೊಂದಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ನಾವು ಹಾಡು ಹಾಡುವಾಗ ನಿಮ್ಮ ತೆರೆ ಮೇಲೆ ಬರುವಾಗ ಆ ಹಾಡುಗಳನ್ನು ಹಾಡ್ರಿ, ಕರ್ತನು ಮಹಿಮೆ ಹೊಂದ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
Thank you.
ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕರ್ತನ ಕೃಪೆಯ ನಿಮಿತ್ತ 2021ನೇ ಇಸವಿಯ ಎರಡು ತಿಂಗಳನ್ನು ನಾವು ದಾಟಿದ್ದೇವೆ. ಮೂರನೇ ತಿಂಗಳು ಮೊದಲನೇ ಭಾನುವಾರಕ್ಕೆ ನಾವು ಹೆಜ್ಜೆ ನೆಟ್ಟಿದ್ದೇವೆ. ಆತನ ಮಹಾಕೃಪೆ, ಕರುಣೆ, ನಾವು ಜೀವಿತರ ಸಂಖ್ಯೆಯಲ್ಲಿ ಉಳಿದಿದ್ದೇವೆ. ನಾವು ಜೀವಿತರ ಸಂಖ್ಯೆಯಲ್ಲಿ ಉಳಿದಿದ್ದೇವೆ. ನಾನು ಅನಿಸ್ತೇನೆ, ಈ ಕರುಣೆ ಮತ್ತು ಕೃಪೆಯನ್ನು ನಾವು ಸಭೆಯಾಗಿ ವೀಕ್ಷಕರೆಲ್ಲರೇ ನಿಮ್ಮೊಂದಿಗೆ ನಾವು ಕೂಡ ಕರ್ತನನ್ನು ನಾವು ಸ್ತುತಿಸುವವರಾಗಿರ್ತೇವೆ. ಕರ್ತನ, ನಿನ್ನ ಕೃಪೆಗೋಸ್ಕರ ಸ್ತೋತ್ರ, ನಿನ್ನ ಕರುಣೆಗೋಸ್ಕರ ಸ್ತೋತ್ರ. ನಿನ್ನ ಜೀವ ನಮ್ಮ ಜೀವಕ್ಕೆ ಆಧಾರವಾಗಿದೆ. ನೀನು ಜೀವಿಸ್ತಾ ಇರೋದ್ರಿಂದ ನಾವು ಜೀವಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಕೇಳುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಯಲ್ಲಿ ನಾವು ಸಿದ್ಧ ಮಾಡಿಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಕರ್ತನೇ, ವಾಕ್ಯವೆಂಬಾತನು ನೀನು. ಪವಿತ್ರಾತ್ಮನೇ, ಈ ವಾಕ್ಯದಲ್ಲಿರುವಂಥ ಜೀವ ಆತ್ಮವನ್ನು ಪ್ರಕಟಿಸಿ ಕೇಳುಗರಾದ ನಮ್ಮೆಲ್ಲರಿಗೂ ಕ್ರಿಸ್ತನೆಡೆಗೂ ದೈವಜ್ಞಾನಕ್ಕೂ ನಮ್ಮನ್ನು ನಡೆಸು ಎಂದು ಪ್ರಾರ್ಥಿಸ್ತೇನೆ. ನಮ್ಮ ಧ್ಯಾನ ಅದು ನಿನಗೆ ಸಮರ್ಪಕವಾಗಿರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ಸ್ವಾಮಿ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸುಸ್ವಾಮಿ ತನ್ನ ಶಿಲುಬೆಯಲ್ಲಿ ಏರ್ಪಡಿಸಿರುವಂಥ ವಿನಿಮಯಗಳ ಕುರಿತು ಇಂದು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ನಾನು ಹಾಗನ್ನುವಾಗ, ದ ಎಕ್ಸ್ಚೇಂಜಸ್ ದಟ್ ಹ್ಯಾಸ್ ಟೇಕನ್ ಪ್ಲೇಸ್ ಥ್ರೂ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಟ್ ದ ಕ್ರಾಸ್ ಆಫ್ ಕ್ರೈಸ್ಟ್, ಆ ಕ್ರೂಜೆ ಕಂಬದಲ್ಲಿ ಆದಂಥ ವಿನಿಮಯಗಳನ್ನು ಕುರಿತು ಸತ್ಯವೇದ ಆಧಾರಿತ ಧ್ಯಾನಕ್ಕೆ ನಾವು ಮುಂದೆ ಸಾಗೋಣ. ನಾನು ಆರು ವಿನಿಮಯಗಳನ್ನು ಪಟ್ಟಿ ಮಾಡಿಕೊಂಡಿದ್ದೇನೆ. ಈ ಸಂದೇಶ ನನ್ನ ಹೃದಯವನ್ನು ಆಶೀರ್ವದಿಸಿದೆ. ಅದನ್ನು ನಿಮ್ಮೊಟ್ಟಿಗೂ ಕೂಡ ಹಂಚಿಕೊಳ್ಳಲಿಕ್ಕೆ ನಾನು ಬಯಸಿದ್ದೇನೆ. ಇದು ನನ್ನನ್ನು ಆಶೀರ್ವದಿಸಿದೆ, ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸಿದೆ ಎಂದು ನಾನು ನಂಬುತ್ತೇನೆ. ಮೊದಲನೇ ವಿನಿಮಯ ನಾವು ನೋಡೋಣ. ಎರಡನೇ ಕೊರಿಂಥ 5:21 ಮೊದಲನೇ ವಿನಿಮಯವನ್ನು ನಾವು ಕೇಳಿಸಿಕೊಳ್ಳೋಣ. ಎರಡನೇ ಕೊರಿಂಥ 5:21 ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಮೊದಲನೇ ವಿನಿಮಯ ನಾವು ಆ ಶಿಲುಬೆಯಲ್ಲಿ ನಡೆದಿರುವಂಥ, ಇವತ್ತು ನಾವು ಧ್ಯಾನ ಮಾಡ್ತಾ ಇರುವಂಥ ನಮ್ಮ ಸಂದೇಶಕ್ಕೆ ನಾವು ಮೊದಲನೇದಾಗಿ ಪಟ್ಟಿ ಮಾಡಿರುವಂಥದ್ದು ಏನು ಅಂದರೆ, ಪಾಪನೇ ಮಾಡದೇ ಇರುವ ಪರಿಶುದ್ಧನಾದಂಥ ಈ ಯೇಸು ಕ್ರಿಸ್ತನನ್ನು ದೇವರೇನು ಮಾಡಿದಾರಂದರೆ ಪಾಪ ಸ್ವರೂಪಿಯಾಗ ಮಾಡಿದ್ದಾರೆ. ಆತನು ನಮಗೋಸ್ಕರ ಪಾಪವಾಗಿ ಶಿಲುಬೆಯ ಮೇಲೆ ಏರಿಸಲ್ಪಟ್ಟಿದ್ದಾನೆ. ಈ ಯೇಸುಸ್ವಾಮಿ ಶರೀರದಲ್ಲಿದ್ದಾಗ ಒಮ್ಮೆ ಪರಿಸಾಯರಿಗೋ ಸದ್ದುಕಾಯರಿಗೋ ಶಾಸ್ತ್ರಿಗಳಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ನಿಮ್ಮಲ್ಲಿ ಯಾರಿದ್ದೀರಿ ನನ್ನಲ್ಲಿ ಪಾಪವನ್ನು ತೋರಿಸುವವರು ಎಂಬುದಾಗಿ? ಹಾಗಾದರೆ ನಾನು ಅನಿಸ್ತೇನೆ, ಇಡೀ ಮಾನವನ ಇತಿಹಾಸದಲ್ಲಿ ಪಾಪರಹಿತನಾಗಿ ಜೀವಿಸಿರುವ ಒಬ್ಬ ಮಾನವನಿದ್ದರೆ ಅದು ಯೇಸು ಕ್ರಿಸ್ತನೇ ಹೊರತು ಮತ್ತಾವನೂ ಇಲ್ಲ ಎಂಬುದಾಗಿ ಸತ್ಯವೇದದೊಡನೆ ನಮ್ಮ ನಂಬಿಕೆಯು ಕೂಡ ಘೋಷಿಸ್ತದೆ. ದ ಮ್ಯಾನ್ ಹೂ ವಾಕ್ಡ್ ಇನ್ ದ ಫೇಸ್ ಆಫ್ ದಿಸ್ ಅರ್ತ್ ಇಸ್ ದಿಸ್ ಜೀಸಸ್ ಕ್ರೈಸ್ಟ್ ಎ ಸಿನ್ಲೆಸ್ ಮ್ಯಾನ್, ಪಾಪ ರಹಿತವಾಗಿ ಜೀವ ಮಾಡಿರುವಂಥ ಒಂದು ವ್ಯಕ್ತಿತ್ವ, ಒಬ್ಬ ಮಾನವ ಅಂದರೆ ಇದು ಯೇಸುಸ್ವಾಮಿ ಮಾತ್ರ. ಈ ಲೋಕದಲ್ಲಿ ಇವತ್ತಿನವರೆಗೂ, ಮುಂದೆ ಲೋಕ ಇರುವವರೆಗೂ, ಆತನು ಬರುವವರೆಗೂ ನಾನು ಅನ್ನಿಸ್ತೇನೆ ಈ ಇತಿಹಾಸವನ್ನು ಮುರಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆತನು ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಇಬ್ರಿಯರ ಗ್ರಂಥ 4:16 17 ಓದುವಾಗ ನಮಗೆ ಗೊತ್ತಾಗ್ತದೆ. ಹಾಗಿತ್ತಲ್ಲಿ ಪ್ರಿಯರೇ, ಪಾಪವನ್ನೇ ಮಾಡದೆ ಪಾಪ ಜ್ಞಾನವಿಲ್ಲದೇ ಇರುವ ಈ ಯೇಸುವನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿ ಈ ಯೇಸುವಿನಲ್ಲಿದ್ದಂಥ ನೀತಿಯನ್ನು ನಮಗೆ ವರ್ಗಾಯಿಸಿದ್ದಾನೆ. ಇದು ವಿನಿಮಯ, ಯೇಸುಸ್ವಾಮಿಯ ಶಿಲುಬೆಯಲ್ಲಾದಂಥ ಒಂದು ವಿನಿಮಯ. ಇತ್ತೀಚಿನ ದಿನಪತ್ರಿಕೆಯಲ್ಲಿ ನಾನೊಂದು ಘಟನೆಯನ್ನು ಕಣ್ಣಾಡಿಸಿದಾಗ ಒಂದು ಗೊತ್ತಾಯಿತು. ಒಬ್ಬ ಸ್ನೇಹಿತ ಮತ್ತು ಸ್ನೇಹಿತರೊಡನೆ ಕಾರ್ ಚಲಾಯಿಸುವಾಗ ಒಂದು ಅಪಘಾತವಾಗ್ತದೆ. ಆಗ ಏನು ಮಾಡ್ತಾನೆ, ಚಲಿಸುತ್ತಿದ್ದವನ ಪಕ್ಕದಲ್ಲಿ ಕೂತಿದ್ದಂಥ ಅವನ ಸ್ನೇಹಿತ
ಒಮ್ಮೆಲೆ ಆಚೆ ಬಂದು ತನ್ನ ಸ್ನೇಹಿತನಿಗೆ ಆಚೆ ಬರುವುದು ಕೇಳಿ ಆ ವೀಲ್ ಮೇಲೆ ಅಥವಾ ಸ್ಟೇರಿಂಗ್ ಮೇಲೆ ಆತ ಆ ಮನುಷ್ಯ ಕೂತ್ಕೊಂಡ್ಬಿಡ್ತಾನಂತೆ. ಆದರೆ ಅಪಘಾತವಾದಂಥ ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಬಂದು ಕೇಸ್ ದಾಖಲು ಮಾಡುವಾಗ ಆ್ಯಕ್ಚುಯಲಾಗಿ ಆ ಸಮಯದಲ್ಲಿ ಗಾಡಿ ಓಡಿಸ್ತಾ ಇದ್ದಂಥ ಅವನ ಸ್ನೇಹಿತ ಅವನ ಬದಲಾಗಿ ಇವನು ಕೂತ್ಕೊಂಡು ಬಿಡ್ತಾನೆ. ನಾನು ಅನ್ನಿಸ್ತೇನೆ ಆ ಸ್ನೇಹಿತನಿಗೆ ಆ ಅಪಘಾತದ ತೀವ್ರತೆ ಮತ್ತು ಅದರಿಂದಾಗುವ ಪರಿಣಾಮಗಳು ಗೊತ್ತಿದ್ದಿರಬೇಕು. ಸೊ ನನ್ನ ತನ್ನ ಸ್ನೇಹಿತನನ್ನು ತಪ್ಪಿಸುವುದಕ್ಕೋಸ್ಕರ ಇಂಥ ಒಂದು ಅಪಾಯಕ್ಕೆ ತನ್ನ ಗುರಿ ಮಾಡ್ತಾನೆ. ಅಪರೂಪವಾದಂಥ ವಿರಳಾತಿ ವಿರಳ ಇದು ಇಂಥ ಒಂದು ಸನ್ನಿವೇಶಗಳು. ಹಾಗಾದರೆ ಈ ಯೇಸುಸ್ವಾಮಿ ಪಾಪದ ಪರಿಣಾಮ ಏನೆಂಬುದು ಗೊತ್ತಿದ್ದು ಕೂಡ ಶಿಲುಬೆ ಮೇಲೆ ನಮಗೋಸ್ಕರ ಪಾಪವಾಗಿ ಹೋಗಿ ಆತನು ನಮ್ಮನ್ನು ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳನ್ನಾಗಿ ಮಾಡುವಂತೆ ತನ್ನ ನೀತಿಯನ್ನು ನಮ್ಮ ಮೇಲೆ ಹಾಕಿದ್ದಾನೆ. ಹಾಗಾದರೆ ಇವತ್ತು ಈ ಯೇಸು ಕ್ರಿಸ್ತನ ಶಿಲುಬೆಯ ಕ್ರಿಯೆಯನ್ನು ನಂಬುವಂಥ ಕಾರ್ಯವನ್ನು ನಂಬುವಂಥ ಪ್ರತಿಯೊಬ್ಬರಿಗೂ ಒಂದು ವರ್ಗಾವಣೆ ಆತನ ಶಿಲುಬೆಯಲ್ಲಾಗಿದೆ. ನಾವು ನೀತಿವಂತರಾಗಿ ಮಾರ್ಪಡಲ್ಪಟ್ಟಿದ್ದೇವೆ ಅಥವಾ ತೀರ್ಮಾನವನ್ನು ಹೊಂದಿದ್ದೇವೆ. ಆತನು ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟಿದ್ದಾನೆ. ನೀತಿವಂತನ ಧನ್ಯತೆಗಳು ಅಥವಾ ಆಶೀರ್ವಾದಗಳು ಎಷ್ಟೊಂದಿದೆ ಅಂದರೆ ಯಾಕೋಬನು ಹೇಳ್ತಾನೆ ನೀತಿವಂತನ ಅತ್ಯಾಸಕ್ತಿಯುಳ್ಳ ಪ್ರಾರ್ಥನೆ ಅದು ಬಹುಬಲವಾಗಿದೆ ಅಂತ. ಹೌದಲ್ವ ಪ್ರಿಯರೇ, ಇವತ್ತು ಇದನ್ನು ವೀಕ್ಷಿಸುತ್ತಾ ಕೇಳಿಸಿಕೊಳ್ಳುತ್ತಾ ಕೂತಿರುವಂಥ ನಮ್ಮೆಲ್ಲರಿಗೂ ಒಂದು ಆದರಣೀಯ ವಾಕ್ಯ ಶಿಲುಬೆಯಲ್ಲಿ ನಡೆದಿರುವಂಥ ಒಂದು ವಿನಿಮಯ ಇವತ್ತು ದೇವರ ಸಮಕ್ಷಮದಲ್ಲಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದೆ. ಯಾರನ್ನ? ಆತನ ಶಿಲುಬೆಯ ಕಾರ್ಯವನ್ನು ನಂಬುವಂಥ ಪ್ರತಿಯೊಬ್ಬರನ್ನು ನೀತಿವಂತರನ್ನಾಗಿ ಮಾಡಿದೆ. ಹಾಗಾದರೆ ಏನರ್ಥ? ಕರ್ತನ ಸಮಕ್ಷಮದಲ್ಲಿ ಅಥವಾ ದೇವರ ಸಮಕ್ಷಮದಲ್ಲಿ ಯೇಸು ಕ್ರಿಸ್ತನ ಕ್ರೂಜಿಯ ಅಮೋಘವಾದಂಥ ಸತ್ಯ ಏನಂದರೆ He has made us right with God. ದೇವರ ಸಮಕ್ಷಮದಲ್ಲಿ ನಂಬಿದ್ದವರನ್ನು ಸರಿ ಇವರು ಅಂತ ಅವರ ಸಮಕ್ಷಮದಲ್ಲಿ ದೇವರ ಸಮಕ್ಷಮದಲ್ಲಿ ನಮ್ಮನ್ನು ನಿಲ್ಲಿಸಿದ್ದಾನೆ. ಪ್ರೀತಿಯ ಸ್ನೇಹಿತರೇ, ಸಭಿಕರೇ, ಅತ್ಯಂತ ಆಶೀರ್ವಾದ ನೀಡುವಂಥ ಈ ಒಂದು ಸತ್ಯ. ಯಾವ ಮನುಷ್ಯನು ಈ ರೀತಿ ಯಾವ ಕೋರ್ಟ್ ಯಾವ ರಾಷ್ಟ್ರಾಧ್ಯಕ್ಷನು ಮಾಡದೇ ಇರುವಂಥ ಒಂದು ಅಮೋಘವಾದಂಥ ಒಂದು ಆಶೀರ್ವಾದ ಯೇಸು ಕ್ರಿಸ್ತನು ತಾನು ಶಿಲುಬೆಯಲ್ಲಿ ನಮಗೋಸ್ಕರ ಮಾಡಿದ್ದಾನೆ. ಇದು ಮೊದಲನೇದು. ನಮ್ಮ ಪಾಪವನ್ನು ಅವನ ಮೇಲೆ ಹೊತ್ತು ಅಥವಾ ತಂದೆಯಾದ ದೇವರು ಅವನ ಮೇಲೆ ಹಾಕಿ ಈ ಯೇಸು ಸ್ವಾಮಿ ಪಾಪ ಸ್ವರೂಪಿಯಾಗಿ ಮಾಡಲ್ಪಟ್ಟು ನಂಬಿದವರ ಅಂತ ನಮ್ಮನ್ನು ನೀತಿ ಸ್ವರೂಪಿಗಳನ್ನಾಗಿ ಮಾಡಿದ್ದಾನೆ. ಇದು ಮೊದಲನೇ ವಿನಿಮಯ. ಸೊ ಸ್ಟೇ ಬ್ಲೆಸ್ಡ್, ಯು ಆರ್ ಮೇಡ್ ರೈಚಸ್. ನಾವು ತನ್ನ ನೀತಿಯನ್ನು ನಮ್ಮ ಮೇಲೆ ಹಾಕಿದ್ದಾನೆ, ವರ್ಗಾಯಿಸಿದ್ದಾನೆ, ನಮ್ಮನ್ನು ನೀತಿ ಸ್ವರೂಪಿಗಳನ್ನಾಗಿ ಮಾಡಿದ್ದಾನೆ. ಅದು ಸಮರ್ಪಕರಾದ ನೀತಿ ಸ್ವರೂಪಿಗಳನ್ನಾಗಿ ನಮ್ಮನ್ನು ಮಾಡಿದ್ದಾನೆ. ಈ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ದೊರಕುವಂಥ ಅಮೋಘವಾದಂಥ ಒಂದು ವಿನಿಮಯ ಇಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಎರಡನೇ ವಿಷಯ ನೋಡೋಣ. ಗಲಾತ್ಯ ಪತ್ರ ಅದರ 3:13-14 ಒಂದು ಇನ್ನೊಂದು ವಿನಿಮಯವನ್ನು ಕುರಿತು ನಾವು ನೋಡಲಿಕ್ಕೆ ಸಾಕು. ಗಲಾತ್ಯ ಪತ್ರ ಅದರ 3:13-14 ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಏನು ವಿನಿಮಯ ಆಗಿದೆ? ಧರ್ಮಶಾಸ್ತ್ರದಲ್ಲಿ ಶಾಪಗಳಿದೆ ಪ್ರಿಯರೇ. ಅವಿದೇಯರಾದವರಿಗೆ ಸಾಕಷ್ಟು ಶಾಪಗಳು. ಧರ್ಮೋಪದೇಶ ಕಾಂಡ 18:14-15 ನಂತರ ಅಧ್ಯಾಯ ಮುಗಿಯುವವರೆಗೂ ಶಾಪದ ಪಟ್ಟಿಗಳಿದೆ. ಹಾಗಿದ್ದಲ್ಲಿ ಆ ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿರುವ ಶಾಪದಿಂದ ನಮ್ಮನ್ನು ಬಿಡಿಸುವುದಕ್ಕೋಸ್ಕರ ಈ ಯೇಸು ಸ್ವಾಮಿ ಮರಕ್ಕೆ ತೂಗು ಹಾಕಲ್ಪಟ್ಟ ಈ ಯೇಸು ಸ್ವಾಮಿ ನಮ್ಮ ನಿಮಿತ್ತ ಶಾಪವಾಗಿ ನಮಗೇನು ವಿನಿಮಯ ಮಾಡಿದ್ದಾರೆ ಅಂದರೆ ಅಬ್ರಹಾಮನಿಗುಂಟಾದಂಥ ಆಶೀರ್ವಾದಗಳನ್ನು ನಮಗೆ ವಿತರಿಸಿದ್ದಾನೆ, ನಮಗೆ ನೀಡಿದ್ದಾನೆ, ನಮಗೆ ದಯಪಾಲಿಸಿದ್ದಾನೆ.
ನನ್ನ ಪ್ರಿಯ ಸ್ನೇಹಿತರೆ, ಅಬ್ರಹಾಮನು ಸುಮಾರು 12:3 ವಚನದಲ್ಲಿ 7 ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾನೆ. ನಿನ್ನನ್ನು ಪ್ರಖ್ಯಾತಿಪಡಿಸುವೆನು, ನಿನ್ನ ಹೆಸರನ್ನು ಪ್ರಖ್ಯಾತಿಪಡಿಸುವೆನು, ನಿನ್ನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳು ಆಶೀರ್ವದಿಸಲ್ಪಡುವರು, ನೀನು ಆಶೀರ್ವಾದದ ನಿಧಿಯಾಗುವೆ. ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುತ್ತೇನೆ, ಶಪಿಸುವವರನ್ನು ನಾನು ಶಪಿಸುತ್ತೇನೆ ಎಂಬುದಾಗಿ ಯೆಹೋವನು ತಾನೇ ಅಬ್ರಹಾಮನಿಗೆ ನೋಡಿದಂಥ ಅಮೋಘವಾದಂಥ ಆಶೀರ್ವಾದಗಳು. ಅನೇಕ ಅಬ್ರಹಾಮನಲ್ಲಿ ಸಿಕ್ಕ ಈ ಎಲ್ಲ ಆಶೀರ್ವಾದಗಳು ನಮ್ಮದಾಗುವಂತೆ, ಈ ಆಶೀರ್ವಾದಕ್ಕೆ ತಡೆಯಾಗುವಂಥ ಈ ಶಾಪವನ್ನು, ಶಾಪಗ್ರಸ್ತನಾಗಿ ಮರಕ್ಕೆ ತೂಗು ಹಾಕಲ್ಪಟ್ಟಿರುವಂಥ ಈ ಯೇಸು ಸ್ವಾಮಿ ತಾನೇ ಶಾಪವಾಗಿದ್ದಾನೆ. ನಂಬುವವರಾದ ನಮ್ಮನ್ನು, ನಂಬುವವರಾದ ನಮ್ಮನ್ನು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನಂಬಿಕೆ ನೆಡುವಂಥ ಪ್ರತಿಯೊಬ್ಬರನ್ನು ಕೂಡ ಶಾಪದಿಂದ ವಿಮೋಚಿಸಿ ಅಬ್ರಹಾಮನಲ್ಲಿ ಉಂಟಾದಂಥ ಆಶೀರ್ವಾದಕ್ಕೆ ಪಾತ್ರರನ್ನಾಗಿ ಮಾಡುತ್ತಾನೆ. ಇದು ವಿನಿಮಯ, ಇದು ಅಮೂಲ್ಯವಾದಂಥ ಒಂದು ವಿನಿಮಯ. ಪ್ರಿಯರೇ, ನಾನು ಅನೇಕ ಸಾರಿ ಕೆಲವರಿಗೆ ಪ್ರಶ್ನೆ ಕೇಳ್ತೀನಿ, ಹೇಗಿದ್ದೀರಾ ಅಂತ ಕೇಳ್ತೀನಿ. ಆಗ ಕೆಲವರು ಒಂದು ಮಾತು ಹೇಳ್ತಾರೆ, ಭಾಳ ಚಂದ, ಇದು ಕೇಳಕ್ಕೆ ಚಂದ, ಆದರೆ ಅದರ ಹಿಂದಿರುವಂಥ ಸತ್ಯ ಇದೆಲ್ಲ ಅದು ಕರಾಳ. ಅವ್ರೇನು ಹೇಳ್ತಾರೆ ಅಂದರೆ, 6 ಕೇರಲಿಲ್ಲ, 3 ಕೀಳಲಿಲ್ಲ ಅಂತ. ಕೇಳಿಸ್ಕೊಂಡಿದ್ದೀರಾ ನೀವು, ಅಥವಾ ನೀವು ಯಾವತ್ತರನ್ನು ಈ ರೀತಿಯಾಗಿ ಹೇಳಿದ್ದೀರಾ, ಹೇಗಿದ್ದೀರಾ ಅಂತ ಕೇಳಿದ್ರೆ, ಅಯ್ಯೋ ಇದ್ದದ್ದೇ ಬನ್ನಿ, ನಾವು 6 ಕೇರಲಿಲ್ಲ, 3 ಕೀಳಲಿಲ್ಲ. ಹಂಗಂದ್ರೆ ಏನರ್ಥ, ನನ್ನ ಜೀವನದಲ್ಲಿ ಆಶೀರ್ವಾದಗಳನ್ನು ನಾನು ಕಾಣುತ್ತಿಲ್ಲ, ಉನ್ನತಿಯನ್ನು ಕಾಣುತ್ತಿಲ್ಲ, ಪ್ರಗತಿಯನ್ನು ಕಾಣುತ್ತಿಲ್ಲ, ಸಾಫಲ್ಯವನ್ನು ಕಾಣುತ್ತಿಲ್ಲ, ಬೆಳವಣಿಗೆಯನ್ನು ಕಾಣುತ್ತಿಲ್ಲ. ನಿಮಗೆ ಗೊತ್ತಿಲ್ಲದೆ ನನಗೆ ನೀವು ಏನು ಹೇಳ್ತಾ ಇದ್ದೀರಾ ಗೊತ್ತಾ, ಎಲ್ಲೋ ನನ್ನನ್ನು ಶಾಪ ಬಡಿದು ಆಶೀರ್ವಾದಕ್ಕೆ ಅಡ್ಡವಾಗಿದೆ ಎಂಬುದಾಗಿ. ಪ್ರಿಯ ಪೋಷಕರೇ, ನಿಮ್ಮ ಜೀವನಗಳಲ್ಲಿ, ನಿಮ್ಮ ಮಕ್ಕಳ ಬಾಳ್ವೆಯಲ್ಲಿ ಒಂದು ವೇಳೆ ಆಶೀರ್ವಾದದ ಕುರುಹುಗಳು ಇಲ್ಲದಿದ್ದಲ್ಲಿ, ಉನ್ನತಿಯಾಗಲಿ, ಸಾಫಲ್ಯವಾಗಲಿ, ಪ್ರತಿಫಲಗಳಾಗಲಿ ಇಲ್ಲದಿದ್ದಲ್ಲಿ, ಬೆಳವಣಿಗೆ ಪ್ರಗತಿಗಳಾಗಲಿ ಇಲ್ಲದಿದ್ದಲ್ಲಿ, ಇವತ್ತು ನಾನು ನೀನು ಆಲೋಚಿಸಿಕೊಳ್ಳಬೇಕು. ಅದು ಕೆಲವೊಮ್ಮೆ ಉದ್ಯೋಗದಲ್ಲಾಗ್ಬೋದು, ಕೆಲವೊಮ್ಮೆ ವ್ಯವಹಾರಗಳಲ್ಲಾಗ್ಬೋದು, ಕೆಲವೊಮ್ಮೆ ಕೆಲವು ಇಮ್ಯಾಜಿನ್ ಈ ರೀತಿಯಾಗಿ ನಾವು ಬೀಜವನ್ನು ಬಿತ್ತಿದಾಗ ಬೀಜ ಅಲ್ಪ, ಕೊಯ್ಯುವಾಗ ಅದರ ಫಲ ಅಧಿಕ. ಕೆಲವೊಮ್ಮೆ ಬಿತ್ತಿದ ಬೀಜದಷ್ಟು ಕೂಡ ಕೊಯ್ಯಲು ಕಾಣದೆ ಶೂನ್ಯ ಅಥವಾ ನಕಾರಾತ್ಮಕ ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆಗಳುಂಟು. ಎಂದಾದರೂ ನಾವು ಚಿಂತೆ ಮಾಡಿದ್ದೀವ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ, ಯಾಕೆ ಸಾಫಲ್ಯವಿಲ್ಲ? ನಮ್ಮ ಜೀವನದಲ್ಲಿ ಅಗೋಚರವಾದಂಥ ಅಥವಾ ನಾವು ಗುರುತಿಸಲಾರದಂಥ ಶಾಪಕ್ಕೆ ಒಳಗಾಗಿ ನಾವೇನು ಅಂದ್ಕೊಂಡು ಬಿಟ್ಟಿದ್ದೀವಿ ಅಂದರೆ, ನಾವು ಕ್ರೈಸ್ತರು, ನಮಗೆ ಹುಟ್ಟಿದಿಂದ ಕ್ರೈಸ್ತರು, ನಾವು ಕ್ರೈಸ್ತರ ಮನೆಯಲ್ಲಿ ಹುಟ್ಟಿದ್ದೇವೆ ಅಥವಾ ಚರ್ಚ್ಗೆ ಹೋಗ್ತೇವೆ, ಕಾಣಿಕೆಗಳನ್ನು ಕೊಡ್ತೇವೆ, ಎಲ್ಲ ಅನೇಕ ಸಾರಿ ನಮ್ಮನ್ನು ಮಂಕು ಹಿಡಿಸಿಬಿಡ್ತದೆ ಅಂತ ಅನ್ನಿಸ್ತದೆ ನನಗೆ. ನಮ್ಮ ಜೀವನವನ್ನು ಪರೀಕ್ಷೆಗೆ ನಾವು ಒಳಪಡಿಸುವುದಿಲ್ಲ. ಯಾಕೆ ನಮ್ಮ ಜೀವನಗಳಲ್ಲಿ ಬಡತಿ ಇಲ್ಲ, ಪ್ರತಿಫಲಗಳಿಲ್ಲ, ಸಾಫಲ್ಯಗಳಿಲ್ಲ, ಬ್ರೇಕ್ ಥ್ರೂಸ್ ಇಲ್ಲ? ಅನೇಕ ಸಾರಿ ಯಾವುದೋ ಶಾಪ ನಮಗೆ ಗೊತ್ತಿಲ್ಲದೆ, ಯಾವುದೋ ಒಂದು ಶಾಪ ನಮ್ಮ ಜೀವನಗಳಲ್ಲಿ ಕಾರ್ಯಾಚರಣೆಯಲ್ಲಿದೆಯಾ? ಏನು ಸಮಾಧಾನ ಕೈಗೆಟುಕುವುದಿಲ್ಲ, ಕೈಗೂಡುವುದಿಲ್ಲ. ಪ್ರಿಯ ಕೇಳುಗರೆ, ಆದರೆ ಯೇಸು ಕ್ರಿಸ್ತನು ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪಗಳನ್ನು ತಾನು ಹೊತ್ಕೊಂಡಿದ್ದಾನಂತೆ. ಹೇಗೆ ಗೊತ್ತಾಗುತ್ತೆ? ಶಿಲುಬೆ ಮೇಲೆ ಮರಕ್ಕೆ ತೂಗು ಹಾಕಲ್ಪಟ್ಟಂಥ ಪ್ರತಿಯೊಬ್ಬನು ಶಾಪಗ್ರಸ್ತನು. ಯೇಸು ಕ್ರಿಸ್ತನು ನಮ್ಮ ಪಾಪಗಳ ನಿಮಿತ್ತ ಆತನು ಶಾಪವಾಗಿದ್ದಾನೆ, ಆ ಶಾಪದಿಂದ ನಮ್ಮನ್ನು ಬೆಳೆಸುತ್ತಾನೆ. ಅಬ್ರಹಾಮನಿಂದ ಉಂಟಾಗಿರುವಂಥ ಆಶೀರ್ವಾದ, ಎರಡನೇ ವಿನಿಮಯವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದು, ನಮಗೋಸ್ಕರ ಪಾಪವಾಗಿ ಮಾಡಲ್ಪಟ್ಟಿದ್ದಾನೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ, ನಮ್ಮನ್ನು ನೀತಿವಂತರನ್ನಾಗಿ. ಎರಡನೇದು, ಶಾಪವಾಗಿದ್ದಾನೆ, ನಮಗೆ ಆಶೀರ್ವಾದವನ್ನು ವಿತರಿಸುವವನಾಗಿದ್ದಾನೆ ಅಥವಾ ದಯಪಾಲಿಸುವವನಾಗಿದ್ದಾನೆ. ಮೂರನೇ ವಿನಿಮಯವನ್ನು ನಾವು ನೋಡಿಕೊಳ್ಳೋಣ. ನಮಗೆಲ್ಲರಿಗೂ ಚಿರಪರಿಚಿತವಾದಂಥ ದೇವರ ವಾಕ್ಯ ಇದು ರೋಮಾಪುರ ಪುತ್ರ 6:23 ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ, ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ. ಪಾಪವು ಕೊಡುವ ಸಂಬಳ ಮರಣ. ಹಾಗಾದರೆ ಪಾಪದಿಂದ ಮರಣ, ಒಬ್ಬನ ಪಾಪದಿಂದ ಎಲ್ಲರಿಗೂ ಹೇಗೆ ಮರಣ ಪ್ರತಿಫಲಿಸಿತೋ ಅದೇ ರೋಮಾಪುರ 5 ಅದೆಲ್ಲ ನಾವು ನೋಡ್ತೇವೆ. ಎಲ್ಲರ ಮೇಲೆ ಈ ಮರಣ ಆಳುತ್ತಾ 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 ಬಂದಿದೆ. ದೇವರ ವಾಕ್ಯದಲ್ಲಿ ಪೌಲನು ಹೇಳ್ತಾನೆ, ಇದು ಮನುಷ್ಯನಿಗೆ ವೈರಿ,
ಕಡೆ ವೈರಿ ಮರಣ ಕಡೆ ವೈರಿ ಎಂಬುದಾಗಿ ತನ್ನ ಪತ್ರದಲ್ಲಿ ವಿವರಿಸ್ತಾ ಹೋಗ್ತಾನೆ. ಹಾಗಾದರೆ ಏನು ಮರಣ? ಶಾಶ್ವತವಾದ ಮರಣ ಒಂದುಂಟು, ಶರೀರಕ್ಕೆ ಬರುವಂಥ ಒಂದು ಮರಣ ಉಂಟು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಶರೀರದಲ್ಲಿರುವಾಗಲೇ ನಾವು ಶಾಶ್ವತ ಅಥವಾ ನಿತ್ಯ ಜೀವದ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ ಸತ್ಯವೇದ ನಮಗೆ ಮಾರ್ಗವನ್ನು ತೋರುವಂಥದ್ದಾಗಿದೆ. ಪರಿಪರಿಯಾಗಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ನಮ್ಮ ನಾಶನದಲ್ಲಿ ಕಿಂಚತ್ತು ದೇವರಿಗೆ ಇಷ್ಟವಿಲ್ಲ. ಮನುಷ್ಯನು ನಾಶ ಹೋಗುವುದು ಲೇಷವಷ್ಟು ಇಷ್ಟವಿಲ್ಲ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಷ್ಟು ಇಷ್ಟವಿಲ್ಲ ಎಂಬುದಾಗಿ ಪ್ರವಾದಿಯ ಮೂಲಕ ತಿಳಿಸಿರುವಂಥ ತಂದೆಯಾದ ದೇವರು. ಏನು ಪಾಪ? ಶಾಶ್ವತ ಮರಣ. ಮರಣ ಶಾಶ್ವತ ಮರಣ ಅಂದರೆ ನಿತ್ಯಕ್ಕೂ ನಮ್ಮನ್ನು ದೇವರಿಂದ ದೂರವಿರಿಸುವಂಥ ಪಾಪದ ಸಂಬಳವಾದಂಥ ಮರಣ. ನಿತ್ಯಕ್ಕೂ ನಮ್ಮ ಸೃಷ್ಟಿ ಹೇಗಿದೆ ಅಂದರೆ ದೇವರ ಹೋಲಿಕೆ ಸ್ವರೂಪದಲ್ಲಿ ನಾವು ಉಂಟು ಮಾಡಲ್ಪಟ್ಟಿದ್ದೇವೆ. ಆತನ ಶ್ವಾಸ ನಮ್ಮಲ್ಲಿ ಊದಲ್ಪಟ್ಟದೆ ನಾವು ಬದುಕುವ ಪ್ರಾಣಿಯಾದವು ಆದಾಮನಿಂದ ಎಲ್ಲ ಇತಿಹಾಸವನ್ನು ನಾವು ಹೇಳ್ತಾ ಹೋಗಬಹುದು. ಹಾಗಾದರೆ ಪಾಪದ ದೆಸೆಯಿಂದ ನಾವು ದೇವರ ಸಂಬಂಧದಿಂದ ಕಡಿದು ಹೋಗಿದ್ದೇವೆ. ಯೇಸುವನ ಲೋಕ ಕಳಿಸುವಂಥ ಉದ್ದೇಶಗಳಲ್ಲಿ ಒಂದು ಉದ್ದೇಶ ಏನಂದರೆ ಯೋಹಾನ್ ಸುವಾರ್ತೆ 3:16 ವಚನ ಹೇಳ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದಾಗಿ ಕಳುಹಿಸಿಕೊಟ್ಟನು. ಹಂಗಂದ್ರೆ ಏನು? ನಾವು ನಿತ್ಯಕ್ಕೂ ದೇವರೊಂದಿಗೆ ಜೀವಿಸಬೇಕು, ಆತನಲ್ಲಿರುವ ಶಾಶ್ವತವಾದಂಥ ಜೀವನವನ್ನು ಅನುಭವಿಸಬೇಕು ಎಂಬುದಾಗಿ ಯೇಸುಸ್ವಾಮಿಯನ್ನು ನಮಗೆ ಕಳಿಸಿಕೊಟ್ಟಿದ್ದಾನೆ. ಮರಣದಿಂದ ನಮ್ಮನ್ನು ಶಾಶ್ವತ ಮರಣದಿಂದ ಬಿಡಿಸಿ ಶಾಶ್ವತ ಜೀವನ ನಿತ್ಯ ಜೀವಕ್ಕೆ ನಡೆಸುವ ಯೇಸುಸ್ವಾಮಿಯ ಶಿಲುಬೆಯ ಕ್ರಿಯೆಯ ಉದ್ದೇಶಗಳಲ್ಲಿ ಒಂದು ಉದ್ದೇಶ, ಆದ ವಿನಿಮಯಗಳಲ್ಲಿ ಒಂದು ವಿನಿಮಯ ನಮ್ಮನ್ನು ಮರಣದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಸೇರಿಸಿದ್ದಾನೆ. ಇವತ್ತು ಕೂತು ಕೇಳ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಈ ನಿಶ್ಚಿತತೆ ನಮ್ಮ ನಿಮ್ಮ ಜೀವಿತದಲ್ಲಿದೆಯಾ ಅಲ್ಲವೇ? ಪಾಪ ಅದರ ಸಂಬಳ ಮರಣ. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರ ಉಚಿತಾರ್ಥ ವರವು ಕ್ರಿಸ್ತ ಯೇಸು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಆ ನಿಶ್ಚಿತತೆ ನಿಮ್ಮಲ್ಲಿದೆಯೋ ಇಲ್ಲವೋ? ಇವತ್ತು ನಾನು ಶರೀರದಲ್ಲಿ ಮರಣ ಹೊಂದಿದರೆ ಪೌಲನಾಗೆ ಹೇಳಲು ನಾವು ಇಚ್ಛೆಯುಳ್ಳವರಾಗಿದ್ದೆಯೋ ಅಥವಾ ಧೈರ್ಯವುಳ್ಳವರಾಗಿದೆಯೋ? ಆಬ್ಸೆಂಟ್ ಹಿಯರ್ ಪ್ರೆಸೆಂಟ್ ದೇರ್, ಆಬ್ಸೆಂಟ್ ಹಿಯರ್ ಪ್ರೆಸೆಂಟ್ ದೇರ್, ಎಂಥ ಒಂದು ನಿಶ್ಚಯವಾದಂಥ ನಿರೀಕ್ಷೆ ಪೌಲನಲ್ಲಿತ್ತು ನೋಡಿ. ಆತನಿಗಷ್ಟು ನಿರೀಕ್ಷೆ ಇತ್ತು, ನಾನು ದೇಹ ಬಿಟ್ಟರೆ ಕರ್ತನ ಸಮಕ್ಷಮದಲ್ಲಿರ್ತೇನೆ. ಯಾಕೆಂದರೆ ಕರ್ತನಿಗಿರುವಂಥ ಇಷ್ಟ ಇದು, ನಾನಿರುವಲ್ಲಿ ನೀವು ಸಹಿತ ಇರಬೇಕೆಂಬುದಾಗಿ. ಪ್ರಿಯರೇ, ಇವತ್ತು ನಾವು ಈ ಶಿಲುಬೆಯಲ್ಲಿ ದೊರೆಯುವಂಥ ರಕ್ಷಣೆಯನ್ನು ಶಿಲುಬೆಯಲ್ಲಿ ಕ್ರೂಚಿತನಾದ ಈ ಯೇಸು ಕ್ರಿಸ್ತನ ನಂಬುವುದರ ಮೂಲಕ, ಅದನ್ನು ಒಪ್ಪಿಕೊಳ್ಳುವುದು, ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ನೀತಿವಂತರೆಂದು ನಾವು ನಿರ್ಣಯಿಸಲ್ಪಟ್ಟು ನಿತ್ಯ ಜೀವಕ್ಕೆ ಬಾಧ್ಯರಾಗುತ್ತೇವೆ. ಇದನ್ನು ಯಾರೂ ಈ ಲೋಕದಲ್ಲಿ ಕೊಡುವವನಿಲ್ಲ. ಒಳ್ಳೆಯ ಸ್ನೇಹಿತನು ಕೊಡುವುದಿಲ್ಲ, ನನ್ನ ಅಪ್ಪ ಕೊಡುವುದಿಲ್ಲ, ನನ್ನ ಅಮ್ಮ ಕೊಡುವುದಿಲ್ಲ, ನನ್ನ ಸಭೆ ಕೊಡುವುದಿಲ್ಲ. ಯೇಸು ಕ್ರಿಸ್ತನು ಮಾತ್ರ ತನ್ನ ಶಿಲುಬೆಯಲ್ಲಿ ಇದನ್ನು ಕೊಟ್ಟಿದ್ದಾನೆ. ನಂಬುವವರಾದ ನಾವು ಧನ್ಯರು. ಆತ ನಮ್ಮ ಪಾಪಗಳಿಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಬಿಟ್ಟಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, 3ನೇ ದಿವಸದಲ್ಲಿ ಮೃತ್ಯುಂಜಯನಾಗಿದ್ದಾನೆ. ನಮ್ಮ ಪಾಪ ಪರಿಹಾರವು ಈ ಯೇಸು ಕ್ರಿಸ್ತನಲ್ಲಿಯೇ ಹೊರತು ಇನ್ನೆಲ್ಲಿಯೂ ಇಲ್ಲ. ಪ್ರಿಯರೇ, ಶಾಶ್ವತ ಮರಣ, ದೇವರಿಂದ ದೂರ ಇರುವ ಆ ದುಸ್ಥಿತಿ ನಾನು ಅನ್ನಿಸ್ತೇನೆ ಯಾರೊಬ್ಬರಿಗೂ ಬೇಡ ಅಂತ ನಾನು ಮತ್ತೆ ಘೋಷಿಸ್ತೇನೆ. ಯಾಕಂದರೆ ನೀವೆಲ್ಲರಿಗೂ ಲೂಕನ ಸುವಾರ್ತೆ 16:17 ಐಶ್ವರ್ಯವಂತನು ಲಾಸರನ ಆ ಘಟನೆ ನಿಮಗೆ ವಿವರಿಸಲ್ಪಟ್ಟದೆ. ಬಡ ಲಾಸರನು ಮೈಯೆಲ್ಲ ಹುಣ್ಣೆದ್ದಿತ್ತು, ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ತುಂಡುಗಳೇ ಅವನಿಗೆ ಆಹಾರ, ನಾಯಿಗಳು ಅವನ ಹುಣ್ಣುಗಳನ್ನು ನೆಕ್ಕುತ್ತಿದ್ದವು. ಲಾಸರನು ಸಾಯ್ತಾನೆ, ಸತ್ತಾಗ ಏನಾಗುತ್ತೆ? ಅಮೋಘವಾಗಿದೆ ದೇವರ ವಾಕ್ಯ. ಸತ್ತಾಗ ದೇವದೂತರು ಬಂದು ಅವನನ್ನು ಹೊತ್ತೊಯ್ತಾರೆ. ಶ್ರೀಮಂತನಾದಂಥ ಈ ಐಶ್ವರ್ಯವಂತನು ಸಾಯ್ತಾನೆ, ಆದರೆ ಯಾರು ಎತ್ತು ಹೋದರೂ ಅದೆಲ್ಲ ಏನು ಬರೆಯಲ್ಲ. ಅದರ ದೇವರ ವಾಕ್ಯ ಹೇಳ್ತದೆ ಉತ್ತರ ಕ್ರಿಯೆಗಳಾಯಿತು, ಸಂಪ್ರದಾಯದ ಪ್ರಕಾರ ಉತ್ತರ ಕ್ರಿಯೆಗಳಾಯಿತು. ನನಗೆ ಗೊತ್ತಿಲ್ಲ ಯಾರ್ಯಾರು ಯಾವ್ಯಾವ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೋ ಇವನ ಬಗ್ಗೆ. ಆದರೆ ಏನಾಯಿತು, ಈ ಸತ್ತ ಐಶ್ವರ್ಯವಂತ ಅಬ್ರಾಹ್ಮನಿಗೆ ಅಬ್ರಾಹ್ಮನ ಎದೆಗೆ ಒರಗಿಕೊಂಡಂಥ ಲಾಚರನನ್ನು
ನೋಡ್ತಾನೆ. ಬ್ರಾಹ್ಮಣೇ ತಂದೆಯೇ ನನ್ನ ಮೇಲೆ ಕರುಣೆ ಇಡು ಅಂದರೆ ಪಾತಾಳದಲ್ಲಿ ಪ್ರಾರ್ಥನೆ ಮಾಡ್ಬೋದು, ಕರುಣೆ ಇಡು ಅಂತ. ಆ ಲಾಸರನ್ನು ಕಳಿಸು, ತುದಿ ಬೆರಳನ್ನು ಅದ್ದಿ ನನಗೆ ನಾಲಿಗೆಯನ್ನು ಸೋಕಿಸಲಿ. ಹಂಗಂದ್ರೆ ಅಲ್ಲಿ ಬಾಯಾರಿಕೆ ಇದೆ, ಯಾತನೆ ಇದೆ, ಸಂಕಟ ಇದೆ. ಇಲ್ಲ, ಅಲ್ಲಿಂದ ಕಳಿಸೋಕ್ಕಾಗೋದಿಲ್ಲ ಅಂತ ಉತ್ತರ ಸಿಕ್ಕತ್ತೆ. ಅಯ್ಯೋ, ನನ್ನ ಮನೆಯಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ದಾರೆ. ಹಂಗಾದ್ರೆ ಪಾತಾಳದಲ್ಲಿರುವವನಿಗೆ ಗೊತ್ತು, ಇನ್ನೂ 5 ಜನ ಭೂಮಿಯಲ್ಲೇ ಬದುಕಿದ್ದಾರೆ. ಅವನ ಪ್ರಾರ್ಥನೆ ಏನು ಗೊತ್ತಾ, ಅವ್ರು ಯಾರೂ ಕೂಡ ನಾನು ಅನುಭವಿಸುವ ಯಾತನೆಯನ್ನು ಅನುಭವಿಸಬಾರ್ದು. ಅವರಿಗೆ ಹೇಳಬೇಕು ನೀನು, ಅದಕ್ಕೆ ಈ ಲಾಜರನ್ನು ಕಳಿಸ್ಕೊಡು, ಯಾಕಂದರೆ ಸತ್ತವನೊಬ್ಬನು ಹೋದರೆ ನಂಬ್ತಾರೆ ಅಂತ ಈ ಪಾತಾಳದಲ್ಲಿರುವವನ ಅಭಿಪ್ರಾಯ. ಅದಕ್ಕೆ ಬ್ರಾಹ್ಮಣ ಕೊಟ್ಟ ಉತ್ತರ ಏನು ಗೊತ್ತಾ, ನಿಮ್ಮಲ್ಲಿ ಮೋಶೆಯ ಧರ್ಮಶಾಸ್ತ್ರ ಇದೆ, ಪ್ರವಾದಿಗಳ ಗ್ರಂಥ ಇದೆ, ಪ್ರಿಯರೇ ಇವತ್ತು ನಿಮಗೆ ಬೈಬಲ್ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸುಲಭವಾಗಿ ಈ ಬೈಬಲ್ನಲ್ಲಿ ನಿತ್ಯ ಜೀವ ಹೇಗೆ ದೊರೆಯುತ್ತದೆ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ನಂಬದೇ ಇರುವವನಿಗೆ ಶಾಶ್ವತ ಮರಣ. ನೋಡಿ, ಐಶ್ವರ್ಯವಂತನ ಪ್ರಾರ್ಥನೆ ಉತ್ತರವಾಗುವುದಿಲ್ಲ. ಇವತ್ತು ಕೇಳಿಸ್ಕೊಳ್ತಾ ಇರುವಂಥ ನಮಗೆ ನಮ್ಮ ಮನೆಯಲ್ಲಿ ಯಾರೊಬ್ಬರೂ ನಾಶವಾಗಬಾರದೆಂಬ ಭಾರ ನಮ್ಮನ್ನು ಇವತ್ತು ಕಾಡಬೇಕು. ಯಾಕಂದರೆ ಒಂದು ಸಾರಿ ಉಸಿರು ಹೋದರೆ ಮತ್ತೆ ನಮಗೆ ಅವಕಾಶ ಇಲ್ಲ. ಉಸಿರಿರುವಾಗಲೇ, ಪ್ರಜ್ಞೆ ಇರುವಾಗಲೇ, ಸ್ವಸ್ಥ ಚಿತ್ತ ಇರುವಾಗಲೇ ಈ ಯೇಸುವನ್ನು ರಕ್ಷಕನೆಂದು ಅಂಗೀಕರಿಸಿ ಆ ರಕ್ಷಣೆಯಲ್ಲಿ ಒಳಗಾಗಿ ಆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಇಹಲೋಕದಲ್ಲಿ ಬದುಕುವವರಾಗಬೇಕು ನಾವು. ಆ ನಿತ್ಯ ಜೀವದ ಆ ಅನುಭವ ಭೂಮಿಯಲ್ಲೇ ಅನುಭವಿಸುವಂಥವರಾಗಬೇಕು. ನನ್ನ ಪ್ರಿಯ ಸ್ನೇಹಿತರೆ, ಅಂಥ ಮರಣದಿಂದ ನಮ್ಮನ್ನು ಬಿಡಿಸಿ ನಿತ್ಯ ಜೀವಕ್ಕೆ ನಡೆಸಿದ್ದಾನೆ. 4ನೇ ವಿನಿಮಯ ನಾವು ನೋಡ್ಕೊಳ್ಳಿಕ್ಕೆ ಹೋಗೋಣ. 4ನೇ ವಿನಿಮಯ ನಾವು ನೋಡ್ಕೊಳ್ಳಿಕ್ಕೆ ಏಷ್ಯಾನ್ ಗ್ರಂಥ 53ನೇ ಅಧ್ಯಾಯದ 4:5-6 ನಾವು ಗಮನಿಸೋಣ. ಏಷ್ಯಾನ್ ಗ್ರಂಥ 53ನೇ ಅಧ್ಯಾಯದ ಅದರ 4:5-6 ನೋಡ್ತೀನಿ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದ್ದೇನೆ. ಎಲ್ಲೆಲ್ಲಿ ನಮ್ಮ ಬರುತ್ತಲ್ಲ ಪ್ರಿಯರ, ನಮ್ಮ ಹೆಸರು ಹಾಕ್ಕೊಂಬಿಡೋಣ. ನಿಜವಾಗಿಯೂ ಆಸ್ಟಿನ್ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ಆಸ್ಟಿನ್ ಸಂಕಟವೇ ಹೌದು. ಇವತ್ತು ನೀವು ಯಾರ್ಯಾರು ಕೂತು ಕೇಳ್ತಾ ಇದ್ದೀರಲ್ಲ, ನಿಮ್ಮ ಹೆಸರು ಹಾಕ್ಕೊಳ್ರಿ. ಮೇಕ್ ಇಟ್ ಮೋರ್ ಪರ್ಸನಲೈಸ್ಡ್, ವೈಯಕ್ತೀಕರಣ ಮಾಡಬೇಕು. ನಾವಾದರೂ ಅಂದರೆ ನಾನು ಆಸ್ಟಿನ್, ಅವನೇನು ತಿಳ್ಕೊತಾನೆ ಯೇಸುಸ್ವಾಮಿ ಈ ಥರ ಸತ್ತಾಗ. ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನೆಂದು ಭಾವಿಸಿಕೊಂಡು ಅಪಾರ್ಥ ಮಾಡಿಕೊಂಡ್ವಿ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಗಾಯವಾದ ಕಾರಣ ಏನು? ನಮ್ಮ ದ್ರೋಹ. ಆಸ್ಟಿನ್, ನಿನ್ನ ದ್ರೋಹದ ದೆಸೆಯಿಂದ ಈ ಯೇಸುಸ್ವಾಮಿಗೆ ಗಾಯವಾಯಿತು. ಆಸ್ಟಿನ್, ನಿನ್ನ ಅಪರಾಧಗಳ ನಿಮಿತ್ತ ಯೇಸುಸ್ವಾಮಿ ಜಜ್ಜಲ್ಪಟ್ಟನು. ಆಸ್ಟಿನ್ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡ ಅಂದರೆ ಯೇಸುಸ್ವಾಮಿಯ ಬಾಸುಂಡಗಳಿಂದ ಆಸ್ಟಿನ್ಗೆ ಗುಣವಾಯಿತು. ಏನು ಅರ್ಥ? 1 ಪೇತ್ರ 2:24 ಕೂಡ ಇದನ್ನೇ ಹೇಳಿದು, ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನನ್ನ ದ್ರೋಹ, ನನ್ನ ಅಪರಾಧ, ಅವುಗಳ ನಿಮಿತ್ತ ಆತನು ಜಚ್ಚಲ್ಪಟ್ಟನು, ದಂಡನೆಗೆ ಗುರಿಯಾದನು. ಉದ್ದೇಶವೇನು? ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅನುಭವಿಸಿದನು. ಆತನಿಗೆ ಬಿದ್ದಂಥ ಬಾಸುಂಡೆ ಪೆಟ್ಟುಗಳು ಇವತ್ತು ನಮ್ಮ ಗುಣಕ್ಕೆ ಕಾರಣವಾಯಿತು, ಆರೋಗ್ಯಕ್ಕೆ ಕಾರಣವಾಯಿತು. ಎಂಥ ಒಂದು ಶ್ರೇಷ್ಠವಾದಂಥ ವಿನಿಮಯ ಅಡಕವಾಗಿದೆಯೇ ಅಲ್ವಾ ಇಲ್ಲಿ? ನನ್ನ ಪ್ರಿಯ ಸ್ನೇಹಿತರೆ, ಈ ಕ್ರೂಜಿತನಾದ ಯೇಸು ಕ್ರಿಸ್ತನನ್ನು ಮತ್ತು ಪುನರುತ್ಥಾನವಾಗಿರುವ ಈ ಯೇಸು ಕ್ರಿಸ್ತನನ್ನು, ಆರೋಹಣವಾಗಿ ತಂದೆಯ ಬಲಗಡೆಯಲ್ಲಿ ಮಹಾಯಾಚಕನಾಗಿ ಕೂತಿರುವ ಈ ಯೇಸು ಕ್ರಿಸ್ತನನ್ನು, 2ನೇ ಸಾರಿ ಬರುವ ಈ ಯೇಸು ಕ್ರಿಸ್ತನನ್ನು ನಾವು ಎಷ್ಟಾಗಿ ಪ್ರೀತಿಸಬೇಕು, ಎಷ್ಟಾಗಿ ಆರಾಧಿಸಬೇಕು, ಎಷ್ಟಾಗಿ ಸ್ತುತಿಸಬೇಕು. ನಮ್ಮ ಭವಿಷ್ಯತನ್ನು ಶಾಶ್ವತವಾಗಿ ಬದಲಾಯಿಸಿದ್ದಾನೆ. ಬೇರೆ ಅವರಿಗೆ ಆತನಿಗೆ ಗಾಯ, ನನಗೆ ಆರೋಗ್ಯ. ಒಂದು ವೇಳೆ ಇನ್ನೂ ಒಂದು ಹೊಡೆತ ತಿನ್ನುವುದರಲ್ಲಿ ಯೇಸುಸ್ವಾಮಿಗೆ ತನ್ನ ಮೈಯನ್ನು ಒಡ್ತಾ ಇದ್ದ, ಯಾಕಂದರೆ ಅದರಿಂದಲೂ ಕೂಡ ಗಾಯ ವಾಸಿಯಾಗ್ತದೆ, ಇನ್ನೊಬ್ಬನಿಗೆ ಸುಕ್ಷೇಮವನ್ನು ಉಂಟು ಮಾಡ್ತದೆ. ಹಿಂಜರಿಯಲೇ ಇಲ್ಲ, ತಡೆಯಲೇ ಇಲ್ಲ ಯಾರನ್ನು ಕೂಡ ಅವನಿಗೆ ಪೆಟ್ಟುಗಳು ಬೀಳುವಾಗ. ಯಾಕಂದರೆ ಯೇಸುಸ್ವಾಮಿ ಗೊತ್ತಿತ್ತು ಅದರ ಹಿಂದೆ ಯಾವ ಸತ್ಯ ಇದೆ ಅಂತ. ಇದು 4ನೇ ನಾವು ನೋಡಿರುವಂಥ ವಿನಿಮಯ. ನಾವು ನೋಡಿರುವಂಥ ವಿನಿಮಯ 4 ವಿನಿಮಯಗಳನ್ನು ನೋಡಿದ್ವಿ. 1, ನಮ್ಮನ್ನು ನೀತಿ ಸ್ವರೂಪಿಗಳನ್ನಾಗಿ ಮಾಡುವುದಕ್ಕೆ ಆತನ ಪಾಪ ಸ್ವರೂಪಿಯಾದ ಅಥವಾ ಪಾಪವಾದ. 2, ಶಾಪಗ್ರಸ್ತನಾದ ನಮಗೆ ಆಶೀರ್ವಾದವನ್ನು ನೀಡಲು. 3, ನಮ್ಮನ್ನು ಮರಣದಿಂದ ಬಿಡಿಸಿ ಶಾಶ್ವತ ಅಥವಾ ನಿತ್ಯ ಜೀವಕ್ಕೆ ನಡೆಸಿದ್ದ. ಈಗ ತಾನೇ ನಾವು ಓದಿದ್ವಿ, ಆತನ ಗಾಯಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ನಾವು 5ನೇ ಧೋರಣ ಪ್ರಿಯರೇ, ಏನಿದೆ ಅಂತ 5ನೇ ಧೋರಣ ಇಬ್ರಿಯರ ಗ್ರಂಥ 12ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ಇಬ್ರಿಯರ ಗ್ರಂಥ 12ನೇ ಅಧ್ಯಾಯ ಅದರ 2ನೇ ವಚನದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ.
ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯನ್ನಿಟ್ಟು ನಮಗೆ ನೇಮಕವಾಗಿರುವ ಏನಂತೆ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು, ಪ್ರಿಯರೇ, ಆ ಶಿಲುಬೆಯ ಮರಣ ಅವಮಾನಕರವಾದಂಥ ಒಂದು ಸ್ಥಿತಿ. ಅಪರಾಧಿಗಳಿಗೂ, ದೇಶದ್ರೋಹಿಗಳಿಗೂ, ರಾಜದ್ರೋಹಿಗಳಿಗೂ ವಿಧಿಸುವಂಥ ಒಂದು ಮರಣ ಅದು. ಅಂಥ ಒಂದು ಅವಮಾನಕರವಾದಂಥ ಮರಣ, ಜನರು ಧಿಕ್ಕರಿಸುವಷ್ಟು ನಿರಾಕರಣೆಗೆ ಗುರಿಯಾಗಿರುವಂಥ ಯೇಸು ಸ್ವಾಮಿ ತಲೆ ಆಡಿಸುತ್ತಾ ತಲೆ ಆಡಿಸುತ್ತಾ ಹಾಗೆ ಬರೆದದ್ದು ಯೆಶಾಯನ ಗ್ರಂಥದಲ್ಲಿ. ಅಂಥ ಧಿಕ್ಕಾರಕ್ಕೆ ಒಳಗಾದವನು, ಅಂಥ ಧಿಕ್ಕಾರಕ್ಕೆ ಒಳಗಾದವನು. ಅವಮಾನ, ಅವಮಾನ ಅದು, ಅವಮಾನ ಅವತ್ತು. ಆದರೆ ಅವೆಲ್ಲವುಗಳನ್ನು ಸಹಿಸಿಕೊಂಡಿದ್ದಾನೆ. ಇದರಿಂದ ನಮಗೆ ನೀಡಿದ್ದಾನೆ, ಆತನಿಗಾದರ ಮುಂದೆ ಒಂದು ಸಂತೋಷ ಇಡಲ್ಪಟ್ಟಿದೆ ಅಂತ ತಿಳಿದಿದ್ದು. ಆದರೆ ನಮಗೇನಿದೆ ನೋಡ್ರಿ ನನ್ನ ಪ್ರಿಯ ಸ್ನೇಹಿತರೇ, ಒಂದು ವಚನವನ್ನು ತೋರಿಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ರೋಮಾಪುರ 8ನೇ ಅಧ್ಯಾಯದಲ್ಲಿ ಆತನು ಅವಮಾನವನ್ನು ಅನುಭವಿಸಿದ್ದಾನೆ. ನಮಗೆ ಏನು ದೊರೆಯುತ್ತದೆ ಅವುಗಳ ಮೂಲಕ ಅಂದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು, ಮಹಿಮಾ ಪದವಿಗೆ ಸೇರಿಸಿದನು. ಹಾಗಾದರೆ ಏನು ವಿನಿಮಯವಾಗಿದೆ? ಈ ಯೇಸು ಸ್ವಾಮಿಗೆ ಅವಮಾನ, ನಂಬಿದಂಥ ಆತನ ಹಿಂಬಾಲಕರಿಗೆ ಮಹಿಮೆ. ಅದಕ್ಕೆ 17ನೇ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆ ಮಾಡಿಬಿಡ್ತಾರೆ ಯೇಸು ಸ್ವಾಮಿ, ತಂದೆಯೇ ಆದಿಯಲ್ಲಿ ನನಗಿದ್ದಂಥ ಮಹಿಮೆಯನ್ನು ನಾನು ಇವರೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಪ್ರಾರ್ಥನೆ, ಮಹಿಮೆ, ಮಹಿಮೆ. ಆ ಅದ್ಭುತವಾದಂಥ ಒಂದು ಸತ್ಯಾಂಶವನ್ನು ಅಲ್ಲಿ ನಮಗೋಸ್ಕರ ಯೇಸು ಸ್ವಾಮಿ ನುಡಿದಿದ್ದಾನೆ, ಯೇಸು ಸ್ವಾಮಿ ನುಡಿದಿದ್ದಾನೆ. ಆ 8ನೇ 17ನೇ ವಚನ ಕೂಡ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಪ್ರಿಯ ಸಹೋದರ ಸಹೋದರಿಯರೇ, ಅದ್ಭುತವಾದಂಥ ಸತ್ಯಾಂಶ. ಆತನ ಅವಮಾನವನ್ನು ಅನುಭವಿಸಿದ್ದಾನೆ, ನಮಗೆ ಮಹಿಮೆಗೆ ನಡೆಸ್ತಾನೆ. 6ನೇ ವಿನಿಮಯ ನಾವು ಗಮನಿಸೋಣ, 6ನೇ ವಿನಿಮಯನ ಗಮನಿಸೋಣ. 2ನೇ ಕೊರಿಂಥ 8ನೇ ಅಧ್ಯಾಯದ 9ನೇ ವಚನ ನಿಮ್ಮೆಲ್ಲರಿಗೂ ಬಹಳ ಚಿರಪರಿಚಿತವಾಗಿರುವಂಥ ಒಂದು ವಚನ. ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ, ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಹೇಗೆ ಬಡವನಾದನು? ದೇವರ ವಾಕ್ಯ ಹೀಗೆ ಹೇಳ್ತದೆ, ಧರ್ಮೋಪದೇಶ ಕಂಡ ಅದರ 28ನೇ ಅಧ್ಯಾಯದ ಅದರ ಒಂದು ವಚನವನ್ನು ನಿಮ್ಮ ಮುಂದೆ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯದಲ್ಲಿ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ, 48ನೇ ವಚನದಲ್ಲಿ, ಯಹೋವನು ನಿಮ್ಮ ಮೇಲೆ ಶತ್ರುಗಳನ್ನು ಬರಮಾಡುವನು, ಆಗ ನೀವು ಹಸಿವು ಬಾಯಾರಿಕೆಗಳುಳ್ಳವರಾಗಿ ಬಟ್ಟೆಯೂ ಏನೂ ಇಲ್ಲದೆ ಆ ಶತ್ರುಗಳಿಗೆ ಸೇವಕರಾಗಬೇಕಾಗುವುದು. ಹಾಗಾದರೆ ಈ ಹಸಿವಾಗಲಿ ಬಾಯಾರಿಕೆ ಆಗಲಿ ಬಟ್ಟೆ ಇಲ್ಲದೆ ಇರುವಂಥ ಸ್ಥಿತಿ ಯೇಸು ಸ್ವಾಮಿಯ ಜೀವನದಲ್ಲಿ ಎಲ್ಲಿ ನೋಡ್ತೇವೆ? ನಾವು ನೋಡಿದ್ದು ಶಿಲುಬೆಯಲ್ಲಿ ನೀರಡಿಕೆ ಆಯಿತು ಅಂತಾನೆ. ಆತನ ಬಟ್ಟೆಯನ್ನು ಪಾಲು ಮಾಡಿಕೊಂಡಿದ್ದಾರೆ, ಚೀಟಿ ಹಾಕಿ ಹಂಚಿಕೊಂಡಿದ್ದಾರೆ, ಹೌದಲ್ಲವೇ? ಆತನು ಈ ರೀತಿಯಾಗಿ ಬಡತನದಲ್ಲಿ ಪ್ರವೇಶಿಸಿದ್ದಾನೆ, ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾನೆ, ನಂಬಿದವರಾದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡಿದ್ದಾನೆ. ಅಂತೆ ಹೇಗೆ ಮಾಡಿದ್ದಾನೆ ಅಂದರೆ 2ನೇ ಕೊರಿಂಥ 9ನೇ ಅಧ್ಯಾಯದ 8ನೇ ವಚನ ದೇವರ ವಾಕ್ಯ ಹೀಗೆ ಹೇಳ್ತದೆ, ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ, ಸ್ವಲ್ಪ ಅಲ್ಪ ಅಲ್ಲ, ಕನಿಷ್ಠ ಅಲ್ಲ, ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕೆಂಬುದಾಗಿ. ಆತನ ದಾನಗಳು ನಮ್ಮ ಜೀವನಗಳಲ್ಲಿ ಧಾರಾಳ. ಉದ್ದೇಶ ಏನೆಂದರೆ ಸತ್ಕಾರ್ಯಗಳಲ್ಲಿ ನಾವು ಹೇರಳವಾಗಿರಬೇಕು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ವಿಲಿಯಂ ಕಾಲ್ಗೆಟ್ ವಿಷಯ ನಿಮಗೆ ಗೊತ್ತಿರಬೇಕು. ಇವತ್ತು ಪ್ರಪಂಚಾದ್ಯಂತ ಜನಜನಿತವಾಗಿರುವಂತಹ ಅವರ ಜೀವನ, ಅದರ ಸಾಕ್ಷಿ ಏನಿದೆ ಅದರಲ್ಲಿ ನೀವು ನೋಡಿದರೆ ಆರ್ಬೋದು. ಅವರು ಪ್ರಾರಂಭದಲ್ಲಿ ತಮ್ಮ ಆದಾಯದಲ್ಲಿ ದಶಮ ಭಾಗವನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡಿದರು, ಸೇವೆಗೆ ಮೀಸಲಾಗಿಡುವುದಕ್ಕೆ ಪ್ರಾರಂಭ ಮಾಡಿದರು. ಬರಬರುತ್ತಾ ಅದನ್ನು 20%, 30%, 50% ಹೀಗೆ ಅವರ ಆದಾಯದಲ್ಲಿ 90%ರಷ್ಟು ಭಾಗವನ್ನು ದೇವರ ಸೇವೆಗೆ ವಿನಿಯೋಗಿಸಬೇಕೆಂದು ಪ್ರತಿಷ್ಠಿಸಿದ್ದಾರೆ.
ಇವತ್ತು ಅನೇಕ ಸೇವಕರು ನಮ್ಮ ಬೆಂಗಳೂರು ಪಟ್ಟಣದಲ್ಲಿದ್ದಾರೆ ಸುಮಾರು ಶೇಕಡ 50 ಅವರ ಆದಾಯವನ್ನು ದೇವರ ಸೇವೆಗೆ ಮೀಸಲಿಡುವಷ್ಟು ಪ್ರತ್ಯೇಕಿಸಿಕೊಂಡಿದ್ದಾರೆ ಅವರ ಸೇವೆಯನ್ನು ಸಭೆಯನ್ನು ಆಶೀರ್ವದಿಸಿದ್ದಾನೆ ಅನೇಕ ಮಿಷನರಿಗಳಿಗೆ ಆಧಾರವಾಗಿದ್ದಾರೆ ಅಂತ ಒಬ್ಬ ಸೇವಕರು ನಮ್ಮ ಬೆಂಗಳೂರು ಪಟ್ಟಣದಲ್ಲಿದ್ದಾರೆ ಉಗಾಂಡನಲ್ಲಿ ಒಂದು ಸೇವೆಯನ್ನು ಅವರು ಸಪೋರ್ಟ್ ಮಾಡುವಂಥ ಒಂದು ವ್ಯಕ್ತಿ ಅವರ ಸಭೆಯಲ್ಲಿ ತೀರಾ ಬಡವರಿರುವಂಥ ಸದಸ್ಯರು ಆದರೆ ಅವರಿಗಿರುವಂಥ ಆಸೆ ದೇವರು ಅವರಿಗೆ ದಾನವನ್ನು ಧಾರಾಳವಾಗಿ ಕೊಟ್ಟಿದ್ದಾನೆ ಅವರು ಹೇರಳವಾಗಿ ಕೊಡುವುದಕ್ಕೆ ಮುಂದಾಗಿದ್ದಾರೆ ಈ ರೀತಿಯಾಗಿ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನೀವು ಗಮನಿಸಿ ಈ ಶಿಲೆಬೆಯಲ್ಲಾಗಿರುವಂಥ ಶ್ರೇಷ್ಠ ವಿನಿಮಯಗಳನ್ನು ನಾವು ಮತ್ತೆ ನೆನಪು ಮಾಡಿಕೊಳ್ಳೋಣ ಇದರ ಒಂದು ಇದು ಈ ಸತ್ಯಗಳು ನಮಗೆ ಗೊತ್ತಾಗದೆ ಹೋಗ್ಬಿಟ್ರೆ ಇಫ್ ಯು ಆರ್ ಇಗ್ನೋರೆಂಟ್ ಆಫ್ ದೀಸ್ ಥಿಂಗ್ಸ್ ಈ ಸತ್ಯಗಳ ಕುರಿತು ಅರಿವಿಲ್ಲದಿದ್ದರೆ ಸೈತಾನನಿಗೆ ಬಂಡವಾಳವಾಗಿಬಿಡ್ತೀವಿ ನಾವು ನಮ್ಮನ್ನು ಕುಗ್ಗಿಸಿಬಿಡ್ತಾನೆ ನಮ್ಮನ್ನು ಸಾಮಾನ್ಯರೆಂದು ಅಯ್ಯೋ ಏನು ಪ್ರಯೋಜನ ನೀನು ಯೇಸು ಕ್ರಿಸ್ತನನ್ನು ನಂಬಿರುವುದು ಅಂತ ನಮ್ಮನ್ನು ಜರಿದು ಅನೇಕ ಸಾರಿ ನಮ್ಮ ಮನಸ್ಸಿನಲ್ಲಿ ನಾವು ಕುಗ್ಗುವಂತೆ ಮಾಡ್ತದೆ ಮೊದಲನೇದಾಗಿ ನಾನು ಪಟ್ಟಿ ಮಾಡಿಬಿಡ್ತೀನಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ ಆತನ ಪಾಪ ಸ್ವರೂಪಿ ಆದ ನಮ್ಮನ್ನು ನೀತಿ ಸ್ವರೂಪಗಳನ್ನಾಗಿ ಅದು ಸಮರ್ಪಕವಾದ ನೀತಿ ಸ್ವರೂಪಗಳು ಎರಡನೇದಾಗಿ ಶಾಪವಾದ ನಮಗೆ ಆಶೀರ್ವಾದವನ್ನು ಬಿಡುಗಡೆ ಮಾಡಿದ್ದ ಮೂರನೇದಾಗಿ ಮರಣ ನಿಂದ ಬಿಡುಗಡೆ ಶಾಶ್ವತ ಜೀವಕ್ಕೆ ನಮ್ಮನ್ನು ನಡೆಸಿದ್ದಾನೆ ನಿತ್ಯ ಜೀವಕ್ಕೆ ನಮಗೆ ನಡೆಸಿದ್ದಾನೆ ಆಮೇಲೆ ನಾವು ನೋಡಿದ್ವಿ ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ಎಂಥ ವಿನಿಮಯಗಳು ರೀ ಪ್ರಿಯರೇ ಮಾತ್ರವಲ್ಲದೆ ಆತನ ಅವಮಾನವನ್ನು ತಾಳಿದ್ದಾನೆ ನಮ್ಮನ್ನು ಮಹಿಮೆ ಪದವಿಗೆ ಸೇರಿಸಿದ್ದಾನೆ ಕೊನೆಯದಾಗಿ ನಾವು ಇವತ್ತು ಧ್ಯಾನ ಮಾಡಿರುವಂಥ ವಚನದಲ್ಲಿ ನಾವು ನೋಡಿದ್ದೇವೆ ಏನೆಂದರೆ ಆತನು ಬಡವನಾದ ನಮ್ಮನ್ನು ಐಶ್ವರ್ಯವಂತರನ್ನಾಗಿ ಮಾಡುವುದಕ್ಕೆ ಹೇಗೆ ಐಶ್ವರ್ಯವಂತರನ್ನಾಗಿ ಮಾಡ್ತಾನೆ ದಾನವನ್ನು ಧಾರಾಳವಾಗಿ ಕೊಡ್ತಾನೆ ಸತ್ಕಾರ್ಯಗಳಲ್ಲಿ ನಾವು ಹೇರಳವಾಗಿ ತೊಡಗಿಸಿಕೊಳ್ಳುವುದಕ್ಕೆ ಸಹಾಯ ಮಾಡ್ತಾನೆ ಈ ಸತ್ಯಾರ್ಥಗಳು ಈ ವಿನಿಮಯಗಳು ನಮಗೆ ಶಿಲುಬಿಯಲ್ಲಿ ದೊರೆಯುತ್ತದೆ ಇದರ ಅರಿವಿನೊಂದಿಗೆ ನಮ್ಮ ಜೀವನವನ್ನು ಇನ್ನಷ್ಟು ಆತನ ಕಡೆಗೆ ಕೇಂದ್ರೀಕರಿಸೋಣ ಆತನನ್ನು ಘನಪಡಿಸೋಣ ಯಾಕಂದರೆ ಶಿಲುಬೆಯ ವಿಷಯವಾದಂಥ ಮಾತು ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ನಾಶನ ಮಾರ್ಗದಲ್ಲಿರುವವರಿಗೆ ಅದು ಹುಚ್ಚು ಮಾತಾಗಿದೆ ನೀವು ತೀರ್ಪು ತೀರ್ಮಾನ ಮಾಡಿಕೊಳ್ಳ್ರಿ ದೇವರ ಶಕ್ತಿಯ ಈ ಅನುಭವದಲ್ಲಿ ಬದುಕುತ್ತಾ ಇದ್ದೀರಾ ಅಥವಾ ಸಪ್ಪೆ ಸ್ವಾರಸ್ಯ ಅಲ್ಲ ನನ್ನ ಜೀವನದಲ್ಲಿ ರುಚಿಕರವಾಗಿಲ್ಲ ಅನ್ನುವ ಸರಳ ಅಥವಾ ಬೇಕಿಲ್ಲದ ಜೀವನದಲ್ಲಿ ಬದುಕುತ್ತಿದ್ದೀರಾ ಇವತ್ತು ಈ ಶಿಲುಬೆಯ ಮಾತು ದೇವರ ಶಕ್ತಿಯಾಗಲಿ ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ ಆಮೇನ್ ಕರ್ತನ ಈ ಮಾತುಗಳಿಂದ ನಮ್ಮನ್ನು ಆಶೀರ್ವದಿಸಲಿ Power to you, the only one.
I looked and heard the voice of many angels, numbering 10,000s upon thousands, and 10,000 times 10,000. They encircled the throne and the living creatures and the elders. In a loud voice they were saying, "Worthy is the Lamb who was slain to receive power and wealth and wisdom and strength and honor and glory and praise." Then I heard every creature in heaven and on earth and under the earth and on the sea and all that is in them saying, "To him who sits on the throne and to the Lamb be praise and honor and glory and power forever, forever, forever and ever." Filled with wonder, awestruck wonder at the mention of your name, Jesus, your name is power, breath, ದೇವಜನರೇ, ಸುಂದರವಾದ ಆರಾಧನೆ, ಇಂಪಾದ ಹಾಡುಗಳು ಮತ್ತು ಒಂದು ಒಳ್ಳೆ ಧ್ಯಾನ ವಿಷಯ ನೀವು ಕೇಳಿದಿರಿ, ಅದರ ಜೊತೆಗೆ ಒಂದು ಸುಂದರವಾದ ಸಂದೇಶ. ನನ್ನ ಪ್ರೀತಿಯ ದೇವಜನರೇ, ನಮ್ಮ ತಂದೆಯಾದ ದೇವರು ನಮ್ಮನ್ನು ಸೃಷ್ಟಿಸಿ ಪ್ರೀತಿಸಿ ಪೋಷಿಸಿ ಇದುವರೆಗೂ ನಡೆಸಿದ್ದಾನೆ. ಅಷ್ಟೇ ಅಲ್ಲ, ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಲು, ನಾವು ಭಾಗ್ಯವಂತರಾಗಲು, ನಾವು ಧನ್ಯರಾಗಲು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ನಮ್ಮನ್ನು ಪಾಪದಿಂದ ಬಿಡಿಸಿ ನಮಗಂಟಿದ ಶಾಪವನ್ನು ತೆಗೆದು ಹಾಕಿ ಸೈತಾನನ ಎಲ್ಲ ಕುಯುಕ್ತಿ ಕುತಂತ್ರಗಳನ್ನು ನಮ್ಮ ಜೀವನದಲ್ಲಿ ಲಯ ಮಾಡಿ ನಮ್ಮನ್ನು ಪುನಃ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ಎಷ್ಟೋ ಆಶೆಯುಳ್ಳವನಾಗಿದ್ದಾನೆ. ಹೌದು, ನಾವು ಆತನ ಮಗನ ಸಾರೂಪ್ಯಕ್ಕೆ ಬರಬೇಕಂತ ದೇವರ ಆಶೆಯಾಗಿದೆ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖ ಲಜ್ಜೆಯಿಂದ ಬಾಡುವುದೇ ಇಲ್ಲ ಅಂತ ಇದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಹೊತ್ತು ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಿಮಗಂಟಿದ ಲಜ್ಜೆ, ನಾಚಿಕೆ, ಅವಮಾನ, ಸೋಲು ಇವುಗಳನ್ನು ತೆಗೆದು ಹಾಕಿದ್ದಾನೆ. ಬನ್ನಿರಿ, ಆತನನ್ನು ಸ್ವೀಕರಿಸಿರಿ, ಆತನನ್ನು ನಿಮ್ಮ ರಕ್ಷಕನನ್ನಾಗಿ ಒಡೆಯನನ್ನಾಗಿ ಅಂಗೀಕಾರ ಮಾಡಿರಿ, ಮತ್ತು ಈ ಮೂಲಕವಾಗಿ ನಿಮ್ಮ ಬದುಕು ಅದು ಧನ್ಯತೆಯಿಂದ ತುಂಬಿರಲಿ, ಸಂತೋಷವಾಗಿ ಜೀವಿಸಿರಿ. ಇದೇ ನಮ್ಮ ಆಶೆ. ಇದಕ್ಕಾಗಿಯೇ ನಾವು ಈ ಭಾನುವಾರದ ಆರಾಧನೆಯನ್ನು ನಿಮಗಾಗಿ ನಾವು ಪ್ರಸಾರ ಮಾಡ್ತಾ ಇರುವುದು. ಇದು ನಿಮಗೆ ಆಶೀರ್ವಾದ ಆಗಿದೆ ಎಂದು ನಾವು ನಂಬುತ್ತೇವೆ. ಕೊನೆಯದಾಗಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸೂಚನೆ ಏನಂದರೆ, ತೆರೆ ಮೇಲೆ ಕಾಣುವಂಥ ಕೆಲವು ಫೋನ್ ನಂಬರ್ಸ್ ಇದೆ, ಆ ಫೋನ್ ನಂಬರ್ಗೆ ನೀವು ದಯವಿಟ್ಟು ಕರೆ ನೀಡಿರಿ. ಯಾಕಂತಂದರೆ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಮನ್ನು ಪ್ರೀತಿ ಮಾಡಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾವಾಗಲೂ ದೇವರ ವಾಕ್ಯವು ಅದರ ಜೊತೆಗೆ ಪ್ರಾರ್ಥನೆಯು ಕೂಡ ಭಾಳ ಪ್ರಾಮುಖ್ಯವಾದದ್ದು. ಯಾಕಂದರೆ ಅದರ ಜೊತೆಗೆ ಏನಾಗ್ತದಂತಂದರೆ, ಆ ಪ್ರಾರ್ಥನೆ ಮಾಡುವಂಥ ಸಮಯದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರ ಮಾಡಿರುವಂಥ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸಿ
ನಿನಗೆ ನನಗೆ ಆಶೀರ್ವಾದವನ್ನು ಕರ್ತನು ಸುರಿಸುತ್ತಾನೆ ಕರ್ತನೇ ನನ್ನ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನೇ ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸುವಂತೆ ನೀನು ಕೊಟ್ಟಂಥ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೇ ಇವತ್ತಪ್ಪ ನಿನ್ನ ಕೃಪೆಯಿಂದ ನಾವಿಲ್ಲಿ ಕೂತು ನಾವು ನಿನ್ನ ಹೃದಯದಿಂದ ಬರುವಂಥ ವಾಕ್ಯಗಳನ್ನು ಕೇಳಿದ್ದೇವಪ್ಪ ನಾವು ಶುದ್ಧರಾಗಿ ಸಿದ್ಧರಾಗಿ ಜೀವಿಸುವಂತೆ ನಮ್ಮ ಕೃಪೆಯನ್ನು ಕೊಟ್ಟು ನಡೆಸು ಕರ್ತನೇ ಇವತ್ತು ಮಾಧ್ಯಮದ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಕರ್ತನೇ ಜಾಯಿನ್ ಆಗಿರುವಂಥ ಕರ್ತನೇ ಕೂಡಿ ಆರಾಧಿಸಿರುವಂಥ ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸು ಅವ್ರನ್ನ ಬಲಪಡಿಸು ಅವರ ಅಗತ್ಯತೆಗಳನ್ನು ನೀಗಿಸು ಕರ್ತನೇ ಈ ಒಂದು ಕೋವಿಡ್ ಸಮಯದಲ್ಲಿ ಕರ್ತನೇ ಭಯದಿಂದ ಕೂಡಿರುವಂಥವರಿಗೆ ಧೈರ್ಯ ಕೊಡು ಆರೋಗ್ಯ ಕೊಡು ಬಲ ಕೊಡು ಕರ್ತನೇ ಐ ಸಿ ಯುನಲ್ಲಿ ಕೆಲವರಿದ್ದಾರೆ ಅದರಿಂದ ಕೂಡ ನೀನು ಬಿಡಿಸಿ ಕಾಯ್ದು ಕಾಪಾಡಿ ವಾಪಸ್ ಮನೆಗೆ ಸುರಕ್ಷತೆಯಲ್ಲಿ ಬರುವಂತೆ ಕೃಪೆ ಕೊಟ್ಟು ನಡೆಸು ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ ಆಮೇನ್ ಅಂತ್ಯ ಆಶೀರ್ವಾದಕ್ಕಾಗಿ ನೀವು ಮನೆಯಲ್ಲೇ ಎದ್ದು ನಿಂತ್ಕೊಳ್ಬೋದಲ್ವಾ ನಾವು ಈ ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ಈಗ ನಮ್ಮ ಕರ್ತನಾಗಿರುವ ಏಸು ಕ್ರಿಸ್ತನ ಕೃಪೆಯು ನಮ್ಮ ತಂದೆಯಾದ ದೇವರ ಪ್ರೀತಿ ಪರಿಶುದ್ಧ ಆತ್ಮನ ಅನ್ಯೋನ್ಯತೆ ಆತನ ವಿಶೇಷವಾದ ಸಹವಾಸ ಆತನ ಪ್ರೀತಿಯ ಫಲ ನಮ್ಮೆಲ್ಲರ ಸಂಗಡ ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ ಈಗಲೂ ಎಂದೆಂದಿಗೂ ಇರಲಿ ಆಮೇನ್.